ಉಳ್ಳಾಲ ಶ್ರೀ ವೀರಮಾರುತಿ ವ್ಯಾಯಾಮ ಶಾಲೆ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘ ಬ್ರದರ್ ಸ್ಪೋರ್ಟ್ಸ್ ಕ್ಲಬ್ ಉಳ್ಳಾಲ ಮೊಗವೀರ ಪಟ್ನಾವದಿಯಿಂದ 72ನೇ ದಸರಾ ಹಬ್ಬದ ಪ್ರಯುಕ್ತ ದಿವಂಗತ ಪೈಲ್ವಾನ್ ಮೋತಿ ಪುತ್ರನ್ ಉಳ್ಳಾಲ ಸ್ಮರಣಾರ್ಥ 19ನೇ ಕುಸ್ತಿ ಪಂದ್ಯಾಟ ಶ್ರೀ ಶಾರದಾ ನಿಕೇತನ ವೇದಿಕೆಯಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ ಅಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪೈಲ್ವಾನ್ ಮೋತಿ ಪುತ್ರನವರ ಕಾಲದಲ್ಲಿ ಕುಸ್ತಿ ಪಂದ್ಯಾಟಕ್ಕೆ ಬಹಳಷ್ಟು ಬೇಡಿಕೆ ಇತ್ತು. ಕಾಲಕ್ರಮೇಣ ಕುಸ್ತಿ ಮಂಗಳೂರಿನಲ್ಲಿ ಅಳಿವಿನಂಚಿಗೆ ಹೋಗಿತ್ತು. ಇಂದು ಮಾರುತಿ ಸಂಸ್ಥೆ ಪ್ರಾರಂಭಿಸಿ ಕುಸ್ತಿ ಆಟಗಾರರಿಗೆ ಹುರಿದುಂಬಿಸಿದಂತಾಗಿದೆ ಎಂದು ಹೇಳಿದರು. प्रकाश कपे हटे कुडला बच्चे यहाँ लगभग बॉम्बे कुडला प्रकाश पंडे नम कुन दक्षिण कन्ड जिल एम एस कुस्ती संघ नम कुड चालन को पंडे अंत कुड इंकल कु चालन गोरिया तुणुक प्रति वर्ष भारी फोन नडस बर कुस्ती पंदाट दुमुडला इत जोकल मस्त यह कुस्ति प्रोत्साह को अंत मैं व्यायाम साधक को दया बंदा वन टाइम पत् पद पुणल कुस्ती आ पुणल कुस्ती आवड़ा इंकल तुणुकी तुणुमार टाइम इला जोकल कुस्ती मोदी ಫಿಶ್ ಮಿಲ್ ಮತ್ತು ಆಯಿಲ್ ಉತ್ಪಾದಕರ ಸಂಘದ ಅಧ್ಯಕ್ಷ ಎಚ್ ಕೆ ಅಬ್ದುಲ್ ಖಾದರ್ ಉಳ್ಳಾಲ ಭಾಗವಹಿಸಿ ಮಾತನಾಡಿ, ಉಳ್ಳಾಲದ ಜನತೆ ಕ್ರೀಡೆಗೆ ಮಹತ್ವ ನೀಡುವ ಪ್ರದೇಶವಾಗಿದೆ. ವಿಶೇಷವಾಗಿ ಕುಸ್ತಿ ಆಟಗಾರರಿಗೆ ಉಳ್ಳಾಲ ಅಭಿಮಾನದ ಕೇಂದ್ರವಾಗಿದೆ ಎಂದು ಹೇಳಿದರು. ಬಹಳ ಸಂತೋಷವಾಗುತ್ತದೆ ಯಾಕಂತ ಹೇಳಿದ್ರೆ ನಾವು ಎಲ್ಲಾ ಕಡೆ ಒಂದೊಂದು ಇವತ್ತಿನ ಪೇಷನ್ ರೀತಿಯ ಒಂದು ಕ್ರೀಡೆಯನ್ನು ನೋಡ್ತಾ ಇದ್ದೇವೆ. ಮೋತಿಪುತ್ರ ಅಂತ ಹೇಳುವಾಗ ನನಗೆ ನನ್ನ ಚಿಕ್ಕಂದಿನ ಪ್ರಾಯದ ನೆನಪಾಗ್ತದೆ. ಮೊಗವೀರಪಟ್ಟಣದಲ್ಲಿ ಹೋಗುವಾಗ ಬಲಬದಿಯಲ್ಲಿ ಯಾವುದೊಂದು ವ್ಯಾಯಾಮ ಶಾಲೆ ಇತ್ತು. ಆವಾಗಲೇ ಅವರು ಹೆಸರು ಹೇಳುವಾಗ ಅವರನ್ನು ನೋಡುವಾಗಲೇ ತುಂಬ ಸಂತೋಷ ಆಗ್ತಾಯಿತ್ತು. ಕೋಟೆಪುರದಲ್ಲಿ ಅವರು ಪರ್ಸಿನ ಕೋಟಿಗೆ ಹೋಗುವಾಗ ಕೂಡ ನಾನು ಅವರನ್ನು ನೋಡ್ತಾ ಇದ್ದೇನೆ. ಆಗ ಕೋಟೆಪುರದಲ್ಲಿ ಕೂಡ ಅವತ್ತಿನ ಒಂದು ಬೊಂಬೆ ಪೊಡಿಮೋಣ ಅಂತ ಇತ್ತು. ಅವರು ಯಾವಾಗಲೂ ಹೇಳ್ತಿದ್ರು ಮೋತಿ ಪುತ್ರ ಒಂದು ಕುಸ್ತಿ ಬೇಕಾದ್ರೆ ನೋಡಲೇಬೇಕಾದ ಒಂದು ಕುಸ್ತಿ ಅಂತ. ದೇವರ ಆ ಭಾಗ್ಯ ನಮಗೆ ಕೊಡಲಿಲ್ಲ. ಆದರೂ ಕೂಡ ಈ ಮೂರು ವೀರಮಾರುತಿ ವ್ಯಾಯಾಮ ಶಾಲೆ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಬ್ರದರ್ ಸ್ಪೋರ್ಟ್ಸ್ ಅವರ ಇವತ್ತೊಂದು ಈ ಅದ್ಭುತವಾದ ಒಂದು ಬದಿಯಲ್ಲಿ ಇಟ್ಟಂಥ ಒಂದು ಕ್ರೀಡೆಯನ್ನು ಪುನರ್ಜನ್ಮ ಕೊಟ್ಟು ಇವತ್ತೆಲ್ಲರಿಗೂ ಒಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಸಂತೋಷವಾಗ್ತದೆ. ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷ ಭರತ್ ಕುಮಾರ್ ಉಳ್ಳಾಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮೋತಿ ಪುತ್ರನ್ ಮೊಗವೀರ ಸಮಾಜಕ್ಕೆ ಪ್ರಾರಂಭದ ದಿನಗಳಲ್ಲಿ ಬಹಳಷ್ಟು ಆರ್ಥಿಕ ಸಹಾಯ ನೀಡಿದ್ದಾರೆ. ಅವರನ್ನು ಸ್ಮರಿಸುವುದು ಎಲ್ಲ ಮೊಗವೀರರ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ 19 ವರ್ಷಗಳಿಂದ ನಿರಂತರವಾಗಿ ಅವರ ಹೆಸರಿನಲ್ಲಿ ಕುಸ್ತಿ ಪಂದ್ಯಾಟ ನಡೆಸುತ್ತಾ ಬಂದಿದ್ದೇವೆ ಎಂದು ಹೇಳಿದರು. ಆ ಜಾಗದ ಒಂದು ಹಿಂದಿನ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಬಂದಿದ್ದೆ. ನಾನು ಏನು 4 ವರ್ಷ ಅಧ್ಯಕ್ಷರಾಗಿ ಇತ್ತಲ್ಲ, ಆಯ್ತು ಈ ಡಾಕ್ಯುಮೆಂಟ್ ಓದಿನಿ ಏನಾಗಿ 10 ದಿನ ತುಂಬ 5,42,000 ರೂಪಾಯಿ 1,125 ಹೆಸರಿಗೆ ಅಗ್ರಿಮೆಂಟ್ ಬಂದಿದ್ದೇವೆ. ಆಯ್ತು ಕಾಸು ಕೊಡಿನ ನಮ್ಮ ಹೆಚ್ಚಿನ ಡಾಕ್ಯುಮೆಂಟ್ ಕೂಯಿನ ಅಂತ ಪಾತ್ರ ಬಂದಿದೆ. ಆ ಕಾಸು ಕೊಡ್ತಿನ ಹೆಸರು 3 ವರ್ಷದ ದಾಟಿದೆ. ಅದು ಸುರುತ ಕಂತು ಸನ್ಮಾನ್ಯ ದಿವಂಗತ ಮೋತಿ ಪುತ್ರ ಎರಡನೇ ಒಂದು ಬೀಡಿ ತಂದಿದ್ದಾರೆ. ಹಾಂ, ಗಣೇಶ ಬೀಡಿದ ಡೊನೇಷನ್ 10,000 ಕಂತದ್ದು 1962 ಫಸ್ಟ್ ಕೊಡ್ತೀನಿ. ಅದು 5 ಪಕ್ಕ ನಂಗನ್ನು 32,000 ಕೊರೋಡು ಬಂದಾಟ 3 ವರ್ಷದ ಆಗುತ್ತೆ. ಈ ಸಂದರ್ಭ ಕುಸ್ತಿಯಲ್ಲಿ ವಿಜೇತರಿಗೆ ಬಹುಮಾನವನ್ನ ವಿತರಿಸಲಾಯಿತು. ಉದ್ಯಮಿಗಳಾದ ಚಂದ್ರಹಾಸ್ ಪಂಡಿತ್ ಹೌಸ್, ಸಂದೇಶ್ ಶೆಟ್ಟಿ ಕೊಲ್ಕೆ, ಜಾರ್ಜ್ ಡಿಸೋಜಾ ಮಂಗಳೂರು, ಬೆಂಗ್ರೆ ಮಹಾಜನ ಸಭದ ಅಧ್ಯಕ್ಷ ಚೇತನ್ ಬೆಂಗ್ರೆ, ವೀರರಾಣಿ ಅಬ್ಬಕ್ಕ ಸೇವಾ ಪ್ರಶಸ್ತಿ ಪುರಸ್ಕೃತ ಸದಾನಂದ ಬಂಗೇರ, ಬ್ಯಾಂಕ್ ಆಫ್ ಬರೋಡಾ ಬೆಂಗಳೂರು ಶಾಖಾ ವ್ಯವಸ್ಥಾಪಕ ಕೃಷ್ಣರಾಜ ಎಂ ಪುತ್ರನ್, ಶ್ರೀ ವೀರಮಾರುತಿ ವ್ಯಾಯಾಮ ಶಾಲಾ ಸಮಿತಿ ಅಧ್ಯಕ್ಷ ಯಶವಂತ ಪಿ ಅಮೀನ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಜೇಶ್ ಪುತ್ರನ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿಪೋ ನ್ಯೂಸ್ 24/7 ಉಳ್ಳಾಲ.